ಟ್ವಿಟರ್ನಲ್ಲೇ ಗುದ್ದು ನೀಡಿದ ಟಗರು. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಸರಣಿ ಟ್ವೀಟ್. ಇನ್ನು ಫೋನ್ ಟ್ಯಾಪಿಂಗ್ ಪ್ರಕರಣವನ್ನು ಸಿಬಿಐಗೆ ವಹಿಸಿರುವ ಕುರಿತು ಬಿಜೆಪಿಗೆ ಟ್ವಿಟರ್ನಲ್ಲೇ ಕಾಂಗ್ರೆಸ್ನ ಟಗರು ಸಿದ್ದರಾಮಯ್ಯ ಗುದ್ದು ನೀಡಿದ್ದಾರೆ. ಸರಣಿ ಟ್ವೀಟ್ ಮಾಡಿರುವ ಮಾಜಿ ಸಿಎಂ ಆಪರೇಷನ್ ಕಮಲದಲ್ಲೂ ಕೋಟ್ಯಂತರ ಅವ್ಯವಹಾರ ನಡೆದಿರುವ ಆರೋಪ ಇದೆ. ಅದರ ಬಗ್ಗೆಯೂ ಸಿಬಿಐ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಮತ್ತೊಂದೆಡೆ ಸಿಬಿಐ ತನಿಖೆಯನ್ನು ಸ್ವಾಗತಿಸಿರುವ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಕುಮಾರಸ್ವಾಮಿಗೆ ಆತಂಕ ಕಾಡ್ತಾ ಇದೆ ಅಂತ ಎಚ್ ಡಿ ಕೆ ಕಾಲೆಳೆದರು. ಅವರೀಗ ನಮ್ಮ ಹಿರಿಯರು ರಾಷ್ಟ್ರಾಧ್ಯಕ್ಷರು ಬಿಜೆಪಿಯವರಿಗೆ ತಲೆ ಕೆಟ್ಟಿದೆಯಾ ಅಂದಿದ್ದಾರೆ. ಇವರು ಟ್ರಂಪ್ ಕೊಡಿ ಅಂತ ಕೇಳಿದ್ದಾರೆ. ಏನೋ ಭಾಳ ಆತಂಕ ಶುರುವಾಗಿರೋ ಥರ ಕಾಣುತ್ತೆ. ಯಾರು ತಪ್ಪು ಮಾಡಿದರೆ ಸಿಕ್ಕಾಕೊಳ್ಳೇಬೇಕು, ಶಿಕ್ಷೆ ಆಗಬೇಕು. ಭಾರಿ ಕೋಲಾಹಲ ಸೃಷ್ಟಿಸಿರುವ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣ ಸದ್ಯ ಸಿಬಿಐ ಹೆಗಲಿಗೆ ಏರಿದೆ. ಈ ಕಳ್ಳಗಿಬಿ ಕೇಸ್ನಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರಿಗೆ ತನಿಖೆ ಬಿಸಿ ಶುರುವಾಗುತ್ತೆ ಅನ್ನೋದೇ ಕುತೂಹಲ. ನನಗೆ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು, ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯನವರು ಒಂದಲ್ಲ ಎರಡು ಬಾರಿ ಈ ಕದ್ದಾಲಿಕೆ ಅನ್ನೋದು ಅಪರಾಧ ಮಾಡಬಾರ್ದು, ಮಾಡಿದವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿರುವಂತದ್ದನ್ನ ನಾನೇ ನೋಡಿದ್ದೀನಿ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಫೋನ್ ಕದ್ದಾಲಿಕೆ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು, ನಾವು ಬೆಂಬಲ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಖರ್ಗೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ತರ ರಾಜಕಾರಣಿಗಳ ಫೋನನ್ನ ಕದ್ದಾಲಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ, ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಇದನ್ನು ನಾನು ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಕದ್ದಾಲಿಕೆ ವಿಚಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡು ಏನಿದ್ರನ್ನ ಸಿಬಿಐಗೆ ವಹಿಸಬೇಕಾ ಇಲ್ಲದ್ರಿಗಿನ ಯಾರನ್ನ ನ್ಯಾಯಾಧೀಶರ ಮೂಲಕ ತನಿಖೆ ಮಾಡಿಸ್ಬೇಕನ್ನಂತ ಉದ್ದೇಶ ಮಾಡಿ ಎಲ್ಲ ಚರ್ಚೆ ಮಾಡಿ ಇವತ್ತು ಬೆಳಿಗ್ಗೆ ಒಂದು ತೀರ್ಮಾನಕ್ಕೆ ತಂದಿದ್ದಾರೆ, ಸಿಬಿಐಗೆ ವಹಿಸಬೇಕು ಅಂದೇಳಿ. ಯಾವುದೇ ಪಕ್ಷ ಇದಕ್ಕೆ ಹೊಸ್ತಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಮುಖ್ಯಮಂತ್ರಿಗಳ ಅಡಿಯಲ್ಲಿರ್ತಕ್ಕಂಥ ಗುಪ್ತದಳ ಏನಿದೆ ಅದು ರಾಜಕೀಯ ವಿಚಾರಗಳನ್ನು ಕ್ರೋಢೀಕರಿಸಬೇಕಾದ್ರೆ ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡ್ತದೆ. ಈಗ ಈ ವಿಚಾರವನ್ನು ಸಿಬಿಐಗೆ ವಹಿಸಿಕೊಡುವಂಥ ನಿರ್ಧಾರವನ್ನು ಯಡಿಯೂರಪ್ಪ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಈ ರೀತಿ ವಿಶ್ಲೇಷಿಸಬಲ್ಲೆ. ಪ್ರಾಯಶಃ ಯಾವುದೇ ಮುಖ್ಯಮಂತ್ರಿ ಲಿಖಿತವಾಗಿ ಆದೇಶವನ್ನು ಕೊಟ್ಟಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ.